ನೆಲ ಬಸಳೆ ಅಥವಾ ಬಸಳೆಯಿಂದಲೇ ತಮ್ಮ ಅಂತ ಹೇಳ್ಬೋದು ಆಯ್ತಾ. ಇದರಲ್ಲಿ ಹಲವು ಖನಿಜಾಂಶ ಮತ್ತು ಹಲವು ಆರೋಗ್ಯಕರ ಅಂಶಗಳುಂಟು. ಕಾಡು ಸಸ್ಯದ ರೀತಿಯಲ್ಲಿ ಅಂದರೆ ಕಾಡು ಹುಲ್ಲುಗಳ ರೀತಿಯಲ್ಲೇ ಹುಟ್ಟಿ ಬೆಳೆಯುವಂಥದ್ದು. ಒಂದು ಗಂಟು ಸಿಕ್ಕಿದರೆ ಸಾಕು ಅದರಲ್ಲಿಯೇ ಚಿಗುರೊಡೆದು ಬರ್ತದೆ. ಈ ಮಳೆಗಾಲದಲ್ಲೆಲ್ಲ ನೋಡಿ ಒಳ್ಳೆ ಫಸ್ಟ್ ಕ್ಲಾಸ್ ಎಲೆಗಳು ಸಿಗ್ತದೆ ನಮಗೆ. ಇದನ್ನು ಉಪಯೋಗಿಸಿಕೊಳ್ಬೋದು. ನಮಗೆ ಅಡಿಗೆಯಲ್ಲಿ ಹಲವು ರೀತಿಯ ಉಪಯೋಗಗಳುಂಟು ಇದರಲ್ಲಿ. ಇದು ಸ್ವಲ್ಪ ಬೆಳೆದ ಕೂಡಲೇ ನೋಡಿ ಇದರೊಂದು ನೇರಳೆ ಬಣ್ಣದ ಹೂ ಮತ್ತು ಒಂದು ಕಾಯಿ ಬರ್ತದೆ. ಇಷ್ಟು ಬೆಳಿಲಿಕ್ಕೆ ಬಿಡದಿದ್ರೆ ಒಳ್ಳೇದು. ಅದಕ್ಕಿಂತ ಮೊದಲೇ ತೆಗೆದು ಉಪಯೋಗ ಮಾಡಿಕೊಳ್ಬೋದು. ಯಾರು ಕೂಡ ಮಾಡೋದಿಲ್ಲ, ಅದೊಂದು ಕಡೆಗಣಿಸಲ್ಪಟ್ಟಿದೆ ಅಂತೇಳಿ ಹೇಳ್ಬೋದು. ಹಾಗೆ ಇದನ್ನು ಉಪಯೋಗ ಮಾಡಿಕೊಂಡು ಒಂದು ಬೆಂದಿ ಮಾಡೋದು ಹೇಗೆ ಅಂತೇಳಿ ಇವತ್ತು ನೋಡುವ. ನೆಲ ಬಸಳೆಯನ್ನೆಲ್ಲ ಸರಿಯಾಗಿ ತೊಳೆದುಕೊಳ್ಳುವ. ನೆಲದಲ್ಲಿ ಮಣ್ಣೆಲ್ಲ ರಟ್ಟಿರ್ತದೆ ನೋಡಿ ಮಳೆಗೆ. ಬಲೆ ಇತ್ಯಾದಿಯೆಲ್ಲ ಇದ್ದರೆ ಹೋಗಬೇಕು. ಬೆಂದಿಗೆ ನಾಲ್ಕು ಬೇಳೆ ಹಾಕಿದರೆ ರುಚಿ ಸ್ವಲ್ಪ ಜಾಸ್ತಿ ಆಗ್ತದೆ. ಹಾಗೆ ಒಂದು ನಾಲ್ಕು ಬೇಳೆ ಉದ್ದಿ ಹಾಕಿಬಿಡು. ಸ್ವಲ್ಪ ಬೇಳೆ ಉದ್ದಿ ಆಯಿತು, ನಿಧಾನ ಬೇಯಲಿಕ್ಕೆ ಇಡುವ. ಬೇಯಲಿಕ್ಕೆ ಬೇಕಾದಷ್ಟು ನೀರು. ಹೀಗಿರುವಂತಹ ದಪ್ಪ ದಪ್ಪದ ದಂಡು ಸಿಕ್ಕಿದ್ರೆ ಮಸಾಳೆಯ ದಂಡಿನ ಹಾಗೆ ಕೊರತು ಹಾಕಿದ್ರೆ ಉಂಟಲ್ಲ ಉದ್ದದ್ದಕ್ಕೆ, ಚೀಪಿ ಚೀಪಿ ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಬಸಳೆಯ ಬೆಂದಿಗೆ ಒಂದು ಕಾಯಿ ಬೇಯ್ತಾ ಇದ್ದಾಗೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹುಳಿ ಬೆಲ್ಲವನ್ನು ಹಾಕಿಕೊಳ್ಳೋದು. ನೀರು ಸ್ವಲ್ಪ ಜಾಸ್ತಿ ಇಟ್ಟುಕೊಂಡಿದ್ದೇನೆ, ಅದಕ್ಕೆ ಇನ್ನೀಗ ನೆಲ ಬಸಳೆ ಹಾಕುದು. ಹಾಗಾಗಿ ಹುಳಿ ಮಾತ್ರ ಸ್ವಲ್ಪ ಕಡಿಮೆ ಸಾಕು. ಕೆಲವರು ಹುಳಿ ಹಾಕದೇ ಮಾಡ್ತಾರೆ ನಮ್ಮಲ್ಲಿ. ಬೇಳೆಯನ್ನು ಮೊದಲು ಬೇಯಲಿಕ್ಕೆ ಇಟ್ಟಿದ್ದೇನೆ, ಯಾಕೆಂತ ಹೇಳಿದರೆ ಅದು ಬರೀ ಸೊಪ್ಪಲ್ಲ, ಈಗ ಹಾಕಿದ ಕೂಡಲೇ ಮುದ್ದೆಯಾಗಿ ಬಿಡ್ತದೆ. ಅದಕ್ಕೋಸ್ಕರ ಮತ್ತೊಂದು ವಿಷಯ ಎಂತ ಅಂತ ಹೇಳಿದರೆ, ಕುದಿಯುವಂಥ ನೀರಿಗೆ ಬಸಳೆ ನೆಲ ಬಸಳೆಯನ್ನು ಹಾಕಿಕೊಂಡ್ರೆ ಒಳ್ಳೆಯದು, ಇಲ್ಲಾದರೆ ಸ್ವಲ್ಪ ಲೋಳೆ ಬಿಟ್ಟ ರೀತಿಯಲ್ಲಿ ಆಗ್ತದೆ. ಇನ್ನೀಗ ನಾವು ಈ ಬೆಂದಿಗೆ ಬೇಕಾದಂತಹ ಮಸಾಲೆಯನ್ನು ಮಾಡುವ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ, ಎಣ್ಣೆ ಬಿಸಿಯಾದ ಕೂಡಲೇ ಸ್ವಲ್ಪ ಸಾಸಿವೆ, ಸಾಧಾರಣ 1/4 ಚಮಚದಷ್ಟು ಉಂಟಿದ್ದರಲ್ಲಿ. ಸಾಸಿವೆ ಸಿಡಿದ ಕೂಡಲೇ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಎರಡನ್ನೂ ಕೂಡ ಒಟ್ಟಿಗೆ ಹಾಕಿ ಹುರಿದುಬಿಡೋದು. ನಾವು ಬಸಳೆ ಬೆಂದಿ ಮತ್ತು ನೆಲ ಬಸಳೆ ಬೆಂದಿ ಎಲ್ಲ ಮಾಡುವಾಗ ಸಾಸಿವೆ ಹಾಕಿ ಮಸಾಲೆ ಮಾಡುವಾಗ ಈಗ ಹುರಿದಂತಹ ಮಸಾಲೆಯನ್ನು ಕರೆದಂತಹ ಕಾಯಿ ಒಟ್ಟಿಗೆ ಹಾಕಿ ಕಡಿದು ತಕ್ಕೊಂಡು ಬರುವ. ಈ ಮಸಾಲೆಗೆ ಸಾಸಿವೆ ಹಾಕಿದ್ದರಿಂದ ಅದರದ್ದೊಂದು ಘಮ ಇರ್ತದೆ. ಮಸಾಲೆ ಬೆಂದಿ ಎಲ್ಲ ಮಾಡುವಾಗ ನಾವು ಮಾಡುವಂತಹ ಮಸಾಲೆಯನ್ನು ಇದಕ್ಕೆ ಕೂಡ ಮಾಡಿರುವಂಥದ್ದು. ಸ್ವಲ್ಪ ನೀರು ಹಾಕಿಕೊಂಡು ಕಡಿದು ಬಿಡೋದು. ಎಲ್ಲ ಬಸಳೆ ಬೆಂದಿಯ ಅರೆಪ್ಪು ರೆಡಿ ಆಯಿತು. ಒಳ್ಳೆ ಗಮ್ಮು ಬರ್ತಾ ಉಂಟು. ಬೇಳೆ ಎಲ್ಲ ಸರಿಯಾಗಿ ಬೆಂದ ಮೇಲೆ ಕೊರೆದಿಟ್ಟಂತಹ ನೆಲ ಬಸಳೆಯನ್ನು ಇದಕ್ಕೆ ಸೇರಿಸಿಕೊಳ್ಳೋದು. ಇದು ರಪ್ಪ ಬೇಯ್ತದೆ. ಭಾಗ ಎಲ್ಲ ಸರಿಯಾಗಿ ಬೆಂತು. ಈಗ ಕಡಿದಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಳೋದು. ಸರಿಯಾಗಿ ಕುದಿದ್ರೆ ನಮ್ಮ ಬೆಂದಿ ರೆಡಿ ಆಯಿತು. ನನಗೆ ಇದಕ್ಕೊಂದು ಒಗ್ಗರಣೆ ಹಾಕ್ಲಿಕ್ಕೆ ಉಂಟು. ನೀರುಳ್ಳಿ ಎಲ್ಲ ಹಾಕಿ ಒಂದು ಒಗ್ಗರಣೆ, ಒಲೆಯಲ್ಲೊಂದು ಬಣ್ಣ ಎಲ್ಲ ಇಟ್ಟು ಸ್ವಲ್ಪ ತೆಂಗಿನೆಣ್ಣೆ, ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆ, ಮೆಣಸು. ಸಾಸಿವೆ ಎಲ್ಲ ಸಿಡಿದ ಮೇಲೆ ಬೇಯಿಸೋದು. ಕೊನೆಯಲ್ಲಿ ಕೊಟ್ಟಿಟ್ಟಂತಹ ನೀರುಳ್ಳಿ, ನೀರುಳ್ಳಿಯನ್ನು ಸ್ವಲ್ಪ ಬಾಡಿಸಿ ಹಾಕಿ ನೀರುಳ್ಳಿ ಎಲ್ಲ ಹಾಕಿ ಒಂದು ಒಗ್ಗರಣೆ. ಒಗ್ಗರಣೆ ಎಲ್ಲ ಹಾಕಿ ಆದಮೇಲೆ ಸರಿಯಾಗಿ ಒಂದು ಮಿಕ್ಸ್ ಮಾಡಿದ್ರೆ ಉಂಟಲ್ಲ, ಊಟ ಅಂತೂ ಗಮ್ಮತ್ತಾಯಿತು. ನಮ್ಮ ಹಳ್ಳಿ ಶೈಲಿಯ ನೆಲ ಬಸಳೆಯ ಬೆಂದಿ ರೆಡಿ.